ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ. ನಮ್ಮ ಚಾನಲ್ಗೆ ಸ್ವಾಗತ. ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದ್ದು ತಿಳಿಸ್ಕೊಡ್ತೀವಿ. ಮೊದಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು. ಅಲ್ಲಿ ವಿದ್ಯಾರ್ಥಿಗಳು ಮೊದಲು ಬಂದ್ಬಿಟ್ಟು ಸಿಇಟಿ 2024 ಅಪ್ಲಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾರಾದರೂ ಮಾಜಿ ಸೈನಿಕರು ಅಥವಾ ಸೇವಾ ಸಂಧು ಪೋರ್ಟಲ್ನಲ್ಲಿ ತಮ್ಮ ಸಿಇಟಿ ಅರ್ಜಿ ಸಂಖ್ಯೆ ಅಥವಾ ಆರ್ಮಿ ಸಂಖ್ಯೆಯನ್ನು ನಮೂದಿಸಿ ಮಾಜಿ ಸೈನಿಕ ಪ್ರಮಾಣಪತ್ರವನ್ನು ಕೂಡ ಪಡೆಯಬಹುದು ಅಂತ ಹೇಳಿದ್ದಾರೆ. ಸೇವಾ ಸಂಧಕ್ಕೆ ಹೋಗಿ ನಿಮ್ಮದು ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿ ನೀವು ಇನ್ ಕೇಸ್ ಮಾಜಿ ಸೈನಿಕ ಸರ್ಟಿಫಿಕೇಟ್ ಎಲ್ಲ ಪಡ್ಕೋಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳು ಕೆಲ ಮಾಹಿತಿ ಕೋರಿದ್ದ ಹಿನ್ನೆಲೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಂದ್ರೆ ಕೆಇಎ ಡೈರೆಕ್ಟರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿ 7 ವರ್ಷ ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳು 10ನೇ ತರಗತಿಯಲ್ಲಿ ತೇರ್ಗಡೆ ಆಗಿದ್ದಲ್ಲಿ 11 ಮತ್ತು 12ನೇ ತರಗತಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗಿಲ್ಲ. ಮೀನ್ಸ್ ರಾಜ್ಯದಲ್ಲಿ ನಾವು 7 ವರ್ಷ ಓದಿದ್ರೆ ನೀವು 11th 12th ನಿಮ್ದು ಯಾವ್ದು ರೀತಿ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗಿಲ್ಲ. ಮೇಲಿನ ದಾಖಲೆಗಳನ್ನು ಡಾಟಾ ಬೇಸ್ ಮೂಲಕ ಅಪ್ಲೋಡ್ ಆಗಿರ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಮತ್ತೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅವರು ಮೀಸಲು ನಿಮಗೆ ರಿಸರ್ವೇಷನ್ ಬೇಕು ಅಂದ್ರೆ 1ರಿಂದ 10ನೇ ತರಗತಿಯಲ್ಲಿ ನೀವು ವ್ಯಾಸಂಗ ಮಾಡಿರುವ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು. ಆದರೆ ಈ ದಾಖಲೆಗಳಿಗೆ BOD ಕಚೇರಿಗೆ ಹೋಗಿ ಆನ್ಲೈನ್ ಪರಿಶೀಲನೆ ಹೋಗೋದ್ರಿಂದ ಇವುಗಳನ್ನು ಶಾಲಾ ಕಾಲೇಜಿನಲ್ಲಿ ಪಡೆದರೆ ಸಾಕು ಅಂದ್ರೆ DDPI ಹೋಗ್ತಾರೆ, ಅದಕ್ಕೋಸ್ಕರ ನೀವು ಶಾಲಾ ಕಾಲೇಜಲ್ಲಿ ಪಡೆದರೆ ಸಾಕು ಅಂತ ಹೇಳ್ತಿದ್ದಾರೆ. ಇವುಗಳನ್ನ BE DDPI ಮೇಲೆ ಸಹಿ ಬೇಕಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜನವರಿ 19ರಂದು ನಮಗೆ ನೋಟಿಫಿಕೇಶನ್ ಹೊರಟಿರೋದನ್ನ ಹಿಂದೆ ಪಡೆದಿದ್ದೀವಿ ಅಂತ ಹೇಳಿ ಹೇಳಿದ್ದಾರೆ. ಮೀನ್ಸ್ ನಿಮ್ಗೆ ಶಾಲಾ ಕಾಲೇಜಲ್ಲಿ ನೋಟಿಫಿಕೇಶನ್ ಆದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಸರಿ ಎಂದು ತಪ್ಪು ಅಂತ ಗೊತ್ತಿಲ್ಲ. ನಂತರ ಎರಡನ್ನು ಬಿಟ್ಟು ನೋಡೋದಾದ್ರೆ ಅಕ್ರಮ ಸೀಟು ಹಂಚಿಕೆ ಪ್ರಕಾರ ಅಂದ್ರೆ ಸೀಟ ಬ್ಲಾಕ್ ಮಾಡಿ ಬೇರೆ ಕೊಟ್ಟಿದ್ದಾರೆ ಅಂತ ಆರೋಪ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಮಾನ್ಯ ಹೈಕೋರ್ಟ್ ಅವರು 5 ಲಕ್ಷ ದಂಡ ಹಾಕಿದ್ದಾರೆ. ಹಾಸನ ಜಿಲ್ಲೆ ಚಂದ್ರಪಟ್ಟಣದ ರಜನಿ ಅವರು ಒಂದು ರಿಟ್ ಅರ್ಜಿ ಸಲ್ಲಿಸಿದ್ರು. ಅದ್ರ ವಿಭಾಗೀಯ ಪೀಠ ಅರ್ಜಿದಾರರು ಅವರು ರೇಡಿಯೋ ಡಯಾಗ್ನೋಸಿಸ್ ಸೀಟ್ ಅನ್ನು ಮರು ಹಂಚಿಕೆ ಮಾಡಬೇಕು ಎಂದು ನಿರ್ದೇಶಿಸಿದೆ. ದಂಡದಲ್ಲಿ 2.5 ಲಕ್ಷ ಮೊತ್ತವನ್ನು ಅವರಿಗೆ ಕೊಡಬೇಕು, ಉಳಿದ 2 ಲಕ್ಷ ಮುಂದಿಟ್ಟು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹೆಸರಿನಲ್ಲಿ ಠೇವಣಿ ಇಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಇಲ್ಲಿ ಏನಾಗಿದೆ ಅಂದ್ರೆ ವೈದ್ಯಕೀಯ ಸ್ನಾತಕೋತ್ತರ ವಿಭಾಗದ ಪ್ರಸೂತಿ ಮತ್ತು ಸ್ತ್ರೀರೋಗದ ಶಾಸ್ತ್ರಕ ಅರ್ಜಿದಾರರು ಪಾವತಿಸಿದ ಶುಲ್ಕವನ್ನು ಕಲಬುರಗಿ MR ವೈದ್ಯಕೀಯ ಕಾಲೇಜಿನ ರೇಡಿಯೋ ಡಯಾಗ್ನೋಸಿಸ್ ಸೀಟ್ಗೆ ಸರಿದೊಂದಿಸಬೇಕು ಎಂದು ಹೇಳಿ ಆದೇಶ ಮಾಡಿದೆ. 2023 ಸೆಪ್ಟೆಂಬರ್ 19ರಂದು ಸೀಟ್ ಹಂಚಿಕೆಯಾಗಿ ಅನ್ಯಾಯ ಆಗಿತ್ತು ಅಂತ ಹೇಳಿದ್ರು. ಅದೇ ನಿಮಗೆ ಗೊತ್ತಿರೋದಕ್ಕೆ ಕೆಲವರು ಬ್ಲಾಕ್ ಮಾಡೋದು, ಬೇರೆಯವ್ರಿಗೆ ಕೊಡೋದು, ಅದೇನೋ ವಸ್ತುಗೆ ತಂದು ಮತ್ತೆ ಕೋರ್ಟ್ಗೆ ಹೋಗಿ ಏನೋ ಇಶ್ಯೂಸ್ ಆಯ್ತಲ್ಲ, ಆ ನಿಟ್ಟಿನಲ್ಲಿ ಅದೇ ಇದು ರಿಟ್ ಅರ್ಜಿಯನ್ನು ಈಗ ವಿಚಾರಣೆ ಮಾಡಿ ಫೈನ್ ಹಾಕಿದೆ. ಕೆಎ ಪದೇ ಪದೇ ರೀತಿ ತಪ್ಪು ಮಾಡಿದೆ, ಫೈನ್ ಹಾಕೋ ಬದಲು ಯಾವ್ದಾದ್ರು ಅಧಿಕಾರಿಗಳನ್ನ ಮನೆ ಹಾಕಿದ್ರೆ ಅಥವಾ ಡೈರೆಕ್ಟರ್ ಮನೆ ಹಾಕಿದ್ರೆ ಏನಾದ್ರು ಬದಲಾವಣೆ ಆಗ್ಬೋದು. ಅದೇ ರೀತಿ ಸರ್ಕಾರಕ್ಕೇನಾದ್ರೂ ನೋಟಿಫೈ ಮಾಡೋದಾಗಿರ್ಬೋದು, ಏನಾದ್ರು ಸರ್ಕಾರಕ್ಕೆ ತಾಕೀತು ಮಾಡಿದ್ರೆ ಇದು ಚೇಂಜಸ್ ಆಗ್ಬೋದು. ಬರೀ ಫೈನ್ ಹಾಕಿದ್ರೆ ಇದು ಸರಿಯಾಗೋದಿಲ್ಲ, ಯಾಕಂದ್ರೆ ವರ್ಷ ಅದನ್ನು ಕೂಡ ನೋಡ್ತಾ ಇದ್ದೀರಿ, ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆ ಕೂಡ ಅನುಭವಿಸ್ತಾ ಇದ್ದಾರೆ. ಬಟ್ ಫೈನ್ ಹಾಕೋದ್ರಲ್ಲಿ ಸಾರ್ಟ್ ಔಟ್ ಆಗೋದಿಲ್ಲ. KE 8 ವರ್ಷ ಆಗಿದೆ ನಿಮಗೆ ಗೊತ್ತಿರೋ, ಈಗ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಬಂತು, ಅದರಲ್ಲೂ ಕೂಡ ಈ ರೀತಿ ಅಕ್ರಮ ಅಕ್ರಮ ಅಂತ ಬರ್ತಾ ಇದೆ ಹೆಸರಿಗಷ್ಟೇ, ಅದು ಪ್ರೂವ್ ಆಗಬೇಕಾಗುತ್ತೆ. ಬಟ್ CET ವಿದ್ಯಾರ್ಥಿಗಳಿಗೆ ಕೂಡ ವರ್ಷ ತೊಂದರೆ ಆಗ್ತದೆ, ಅದನ್ನು ದಯವಿಟ್ಟು ಸಾಲ್ವ್ ಮಾಡಿಕೊಂಡು KE ಅವರಿಗೆ ಒಂದು ಡೈರೆಕ್ಷನ್ ಕೊಟ್ಟರೆ ಸರಿ ಅಂತ ಹೇಳಿ ನನ್ನ ಅನಿಸಿಕೆ, ಇದು ವೈಯಕ್ತಿಕ ಅನಿಸಿಕೆ. ಥ್ಯಾಂಕ್ ಯು ವಾಚಿಂಗ್ ಟಿಲ್ ಎಂಡ್ ಎಲ್ರಿಗೂ.